ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ. ನಾನು ಒಂದು 30-35 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಮ್ಯಾಕ್ಸಿಮಮ್ 2-3 ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ. ಒಂದೇ ಸತಿ 5 ಸಿನಿಮಾ, ನೆಕ್ಸ್ಟ್ ಎಷ್ಟು, 10, 20. ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರುಲಿ ಆ ಪಾಸಿಟಿವಿಟಿ. ಅವರು ಸ್ಟಾರ್ಟ್ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಅವರು ಏನು ಹೇಳಿ ಬಡತನ, ಸ್ಟ್ರಗಲ್ಲು, ವಿದ್ಯೆ ಎಲ್ಲ ಹೇಳಿದ್ರಲ್ಲ, ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ, ಇಲ್ಲಿ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ. ಬಿಕ್ಕಾಪಟ್ಟೆ ಶ್ರೀಮಂತ ಮನುಷ್ಯ. ಆಮೇಲೆ ಇವರು ಏನು ಓದಿದಾರೋ ಬಿಟ್ಟಿದ್ದೀರೋ, ಪ್ರಪಂಚನ ಜನನ ಹಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ. ಅದು ಇವ್ರ ಸ್ಪೆಷಾಲಿಟಿ. ಬಹಳ ಬಹಳ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ನಾನು ಆಲ್ರೆಡಿ ಇವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ಸು, ಆ ಒಂದು ಇದು ಇಲ್ಲ ಸರ್, ಹೊಡೆಯೋಣ ಸರ್, ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗುಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿ ಇವರು. ಇವತ್ತು ತುಂಬ ಖುಷಿಯಾಗ್ತಿದೆ, ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್. ಅವರು ತುಂಬ ಸಂತೋಷ ಅಮ್ಮ, ನಿಮ್ಮ ಕಾಲ್ಗುಣ, ನಿಮ್ಮ ಒಳ್ಳೆತನ, ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದೆ ಈ ಜೋಡಿನ. ಇವತ್ತು ಅವ್ರದ್ದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ, ಹಾಂ, ಲಕ್ಷ್ಮೀ ನೀವು ಇವ್ರ ಮನೆಗೆ. ತುಂಬ ಸಂತೋಷ. 5 ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ? 5 ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ಪು. ಓಕೆ, ಒಂದೊಂದ್ರೆ ಡೈರೆಕ್ಟ್ರು ಬೇರೆ ಬೇರೆ ಇರೋದ್ರಿಂದ ಅವ್ರು ಹೆಂಗೆ? ಓ, ಬೇರೆ ಬೇರೆ ಡೈರೆಕ್ಟ್ರು. ಓಕೆ ಓಕೆ. ಬಡ್ಜೆಟ್ ಎಷ್ಟು ಕೇಳ್ಬೋದಾ? ನಾನು ಹೇಳ್ತೀನಿ. ಓಕೆ, ಒಂದು 500 ಕೋಟಿ ಅನ್ಕೋಣ. ಒಂದ್ಸತಿ ಹೇಳಿದಕ್ಕೆ ವಿಜನ್ ಆಗಿದೆ. ಅಲ್ಲೇ ಕೋಟ್ಯಾಧೀಶ್ವರ ಅವ್ರು ಕೂತಿದ್ದಾರೆ, ಇಲ್ಲೆಲ್ಲ ಕೂತಿದ್ದಾರೆ. ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಒಂದು 500 ಕ್ರೋರ್ಸ್, 5 ಫಿಲಮ್ಸ್, ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ. ಒಳ್ಳೇದಾಗಲಿ ಚಂದ್ರು, ಇನ್ನೂ ದೊಡ್ಡದಾಗಿ ಬೆಳೀರಿ, ಎಲ್ಲ ತಲೆ ಎತ್ತಿ ನೋಡ್ಬೇಕು. ಯಾಕಂದರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ. ಇನ್ನೊಂದಿದೆ ಸಿನಿಮಾದಲ್ಲಿ, ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬ ಜನ ಇದ್ದಾರೆ. ಪಾಪ ಅವ್ರು ಖುಷಿ ಪಡ್ತಿರ್ತಾರೆ, ಯಾರೋ ಇಲ್ಲ ರೀ ಹೋಯ್ತು ರೀ ಪಿಕ್ಚರ್, ಹೇ ಏನಿಲ್ಲ ರೀ ಇಲ್ಲ ರೀ ನಾ ದುಡ್ಡು ಮಾಡಿದ್ದೀನಿ, ಏನಿಲ್ಲ ರೀ ಅವನ್ ದುಡ್ಡು ಮಾಡಿದಿರೋ ಇಲ್ವೋ, ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಥರ ಓಡಾಡೋರು ತುಂಬ ಜನ ಇದ್ದಾರೆ. ಅಂಥ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ, ಮತ್ತೆ ಮತ್ತೆ ಜ್ಯೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಒಳ್ಳೇದಾಗಲಿ ನಿಮಗೆ, 100 ಸಿನಿಮಾ ಇದೇ ಥರ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಸ್ಪೀಚ ಬೇಗ ಬೇಗ ಮಾಡಿ.